ನೌಕರರ ಸಂಘದ ಸದಸ್ಯರು ಧರಣಿ ನಡೆಸಿದರು. ವಿಜಯಪುರ ಜಿಲ್ಲಾ ಪಂಚಾಯತ್ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಸದಸ್ಯರು ಧರಣಿ ನಡೆಸುತ್ತಿದ್ದಾರೆ. ಈ ಹೋರಾಟಕ್ಕೆ ಮಾಳಿಂಗರಾಯ ಪರಮ ಪೂಜ್ಯರು ಭಾಗವಹಿಸಿದ್ರು. ನಮ್ಮ ಬೇಡಿಕೆಯನ್ನ ಸ್ಪಂದಿಸಬೇಕಂತ ಹೇಳಿ ಕೇಳ್ತಾ ಈ ಒಂದು ಧರಣಿಗೆ ಆಗಮಿಸಿರತಕ್ಕಂತ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರತಕ್ಕಂತ ಹೋರಾಟಗಾರರಾಗಿರತಕ್ಕಂತ ಮಹಿಳೆಯರ ಬಗ್ಗೆ ಕಾಳಜಿ ಇರತಕ್ಕಂತ ಸೋದರಿ ಸುಜಾತ ಕಳ್ಳಿಮನೆ ಮೇಡಂ ಅವರು ಈ ಒಂದು ಧರಣಿಯನ್ನು ಉದ್ದೇಶಿಸಿ ನಮಗೆ ಒಂದು ಭರವಸೆಯನ್ನು ಕೊಡಬೇಕಂತ ಹೇಳಿ ಅವರಲ್ಲಿ ಕೇಳ್ತಾ ಇದ್ದೀವಿ. ಬೇಡಿಕೆಗಳು ಈ ವರಭಕ್ತಿ ಪದ್ಧತಿಯನ್ನು ರದ್ದುಪಡಿಸಿ ಇಲಾಖೆಯಿಂದಲೇ ವೇತನವನ್ನು ಪಾವತಿ ಮಾಡಬೇಕು. ಸಮಾಜ ಕಲ್ಯಾಣ ಮತ್ತು ವಿಶಮ ಕಲ್ಯಾಣ ಇಲಾಖೆಯಲ್ಲಿ ನೇಮಕಾತಿಯಿಂದ 80 ವರ್ಷಗಳಿಂದ ಕೆಲಸವನ್ನ ಮಾಡಿ ಕೈದುಕೊಂಡಿರತಕ್ಕಂತ ನೌಕರನ್ನ ಹೊಸದಾಗಿ ಪ್ರಾರಂಭವಾಗುವ ವಸತಿ ನಿಲಯ ಮರು ನೇಮಕ ಮಾಡಿಕೊಳ್ಳಬೇಕು. ಅಗತ್ಯ ವಸ್ತುಗಳು ದುಬಾರಿ ಆಗಿರೋದ್ರಿಂದ ಪ್ರಗತಿ ನೌಕರರಿಗೆ ಕನಿಷ್ಠ 25,000 ರೂಪಾಯಿಯನ್ನು ನಿಗದಿ ಮಾಡಬೇಕು. ಕಾರ್ಮಿಕ ವಿರೋಧ ತಿದ್ದುಪಡಿಯನ್ನು ರದ್ದುಪಡಿಸಬೇಕು. ಮಾನ್ಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತಮ್ಮ ಅಧ್ಯಕ್ಷತೆಯಲ್ಲಿ ಮೂರು ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಮತ್ತು ನಮ್ಮ ಸಂಘದ ಪ್ರತಿನಿಧಿಗಳನ್ನು ಕರೆಸಿ ಒಂದು ಜಂಟಿ ಸಭೆಯನ್ನು ಅವರು ತಿಳಿಸಬೇಕಂತ ಹೇಳಿ ಅವರಿಗೆ ಕೇಳ್ಕೊತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷಕರು ಆದ ಶ್ರೀಮತಿ ಸುಜಾತ ಕಳ್ಳಿಮನಿ ಬಂದು ಮನವಿ ಸ್ವೀಕರಿಸಿದರು ಮತ್ತು ಹೊರಗುತ್ತಿಗೆ ನೌಕರರ ಬಗ್ಗೆ ಅಪಾರ ಕಾಳಜಿ ಇಂದ ಎಲ್ಲ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದರು. ಅವರು ಇಲ್ಲ ಸ್ವಲ್ಪ ಕೆಲಸ ಮೀಟಿಂಗ್ ನಡೆದೇ ಇದೆ ಮತ್ತು ನಾನು ಆ ಮೂರು ಅಧಿಕಾರಿಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಹತ್ರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತಾರೆ. ನಿಮ್ಮ ಸಮಸ್ಯೆಗಳು ಭಾಳ ಅದಾವ, ಯಾಕಂದ್ರೆ ಒಂದು ಪೇಮೆಂಟ್ ಇಲ್ಲ, ನಿಮ್ಗೆ ಉದ್ಯೋಗನೂ ಇಲ್ಲ, ಹಿಂಗಾಗಿ ಭಾಳ ತೊಂದರೆ ಅನುಭವಿಸಾಕತ್ತೀನಿ. ಯಾಕಂದ್ರೆ ನಾನು ಒಬ್ಬ ಕಾರ್ಮಿಕರ ಮಗಳಾದೀನಿ, ಎಲ್ಲ ನಿಮ್ಮ ಕಾರ್ಮಿಕರ ತೊಂದರೆಗಳು ಎಲ್ಲ ಬರುತ್ತೆ ನಮಗೆ. ಬಿಎಂಸಿ ಕಾಕಾರ ಆಗ್ಲಿ ಅವರು ಎಲ್ಲರೂ ನಾವು ಒಂದು ಹೋರಾಟದಿಂದ ಬಂದವರು, ನಿಮಗೆ ಒಂದು ನ್ಯಾಯವನ್ನು ನಿಮಗೆ ದೊರಕಿಸ್ತೀನಿ ಅಂತ ಹೇಳಿ ಮತ್ತು ನಿಮಗೆಲ್ಲ ಈಗ ಅವ್ರು ಏನ್ ಹೇಳಿದ್ದಾರೆ ನಿಮಗೆ ಅಧಿಕಾರಿಗಳು ಇಲಾಖೆಯಿಂದ ಆದೇಶ ಬಂದಿಲ್ಲ ಮತ್ತು ಏನೋ ಕೊಡ್ತೀವಿ ಪೇಮೆಂಟ್ ಅಂತ ಹೇಳ್ಯಾರ ಅಂತ ಹೇಳಿದ್ರಿ. ಇದು ಆಗಸ್ಟ್ವರೆಗೆ ಕೊಟ್ಟಾರ. ನಿಮ್ಗೆ ಉದ್ಯೋಗನೂ ಕಡಿತಗೊಳಿಸ್ತೀವಿ ಇಲ್ಲ, ಈಗ ಬೇರೆ ನಿಮಗೆ ಬಿಟ್ಟು ಬೇರೆದವ್ರಿಗೆ ತಗೋತೀವಿ ಅಂತ ಹೇಳ್ಯಾರ ಅವ್ರಿಗೆ. ಇಲ್ಲ ಅವ್ರಿಗೆ ನೀವು ಹೇಳ್ರಿ ಅಧಿಕಾರಿಗಳಿಗೆ, ನಾವು ಹೇಳ್ತೀವಿ. ಈಗ ನೀವು SSLC ಅಂತ ಹೇಳಿ ಕಡ್ಡಾಯ ಮಾಡಕತ್ತೀರಲ್ಲ, ಅದು ಮಾಡ್ರಿ. ಆದ್ರೆ ನಮ್ಮನ್ನೆಲ್ಲ ಹೊರಗೆ ತೆಗಲಾರ್ದ ನಮ್ ಈಗ ಇದ್ದವ್ರಿಗೆ ಮಾತ್ರ ಅನ್ಯಾಯ ಮಾಡಬೇಡ ಅಂತ ಹೇಳಿ ಅಧಿಕಾರಿಗಳಿಗೂ ಹೇಳ್ತೀವಿ, ನೀವು ಸುಮ್ ಮಾಡ್ರಿ.